ಇವತ್ತಿನ ಜೀವನದೊಳಗೆ ಭಾಳಷ್ಟು ನಮಗೆ ಅಶಾಂತಿ ಮತ್ತು ಬೇಚೇನು ಭಾಳಷ್ಟು ನಮ್ಮೆಲ್ಲರಿಗೆ ಅದ. ಯಾಕಂತ ಕೇಳಿದ್ರೆ ನಮ್ಮ ಖಾನ್ಪಾನ್ದ ಫಾಫ್ರಕ್ಕದ, ನಮ್ಮ ಸೋನ್ ಸಮಾಜ ಫಾಫ್ರಕ್ಕದ. ಯಾಕೆ ಮೊಬೈಲು ಕಂಪ್ಯೂಟರು ಜಾಸ್ತಿ ರಿಂಗ್ಟೋನು ಸಾಂಗ್ಸ್ ಕೇಳೋದ್ರಿಂದ ನಮ್ಮ ಜೀವನದೊಳಗೆ ಭಾಳಷ್ಟು ನಾವು ಬ್ಯುಸಿ ಆಗಿದ್ದೀವಿ. ನಮ್ಮ ಮೈಂಡಿಗೆ ಎಷ್ಟು ಕೂಲ್ ಇರ್ತೇವೆ ಅಷ್ಟು ಚಂದ. ಈ ಮೈಂಡಿಗೆ ಡಿಸ್ಟರ್ಬ್ ಎಷ್ಟು ನಾವು ಬಾರಾಂಶೆ ಬಾರಾಂಶೆ ಏನು ಭೀ ನಾವು ಕೆಲಸ ಕೊಡ್ತೇವೆ ಅದಕ್ಕೆ ಭಾಳ ಡಿಸ್ಟರ್ಬ್ ಆಯ್ತದ. ಯಾಕೆ ಮನಮಸ್ತಿಕೊಂದು ನಮ್ಮ ಮೈಂಡನ್ನು ಕರೆಕ್ಟ್ ಇದ್ರೆ ನಮ್ಮ ಮನಮಸ್ತಿಕ್ಕೆ ಹೋಗಿ ಕೇಳ್ತದೆ, ಉಂಡಿ ಅನ್ನ ಮೈಗೆ ಹತ್ತದ. ಆದರೆ ನಮ್ಮ ಮೈಂಡೇ ಕರೆಕ್ಟ್ ಇಲ್ಲ ಅಂದರೆ ಜೀವನ ವ್ಯರ್ಥ. ಯಾಕಂತ ಕೇಳಿದ್ರೆ ನಮ್ಮ ಹರಗುರು ಚರಮೂರ್ತಿ ಹೇಳ್ತಾರೆ, ಯಾವಾಗೂ ಎಷ್ಟು ನಮ್ಮ ಮನಸ್ಸು ಶಾಂತಿ ಇರ್ತದೋ ಅಷ್ಟು ನಮ್ಗೆ ಜೀವನ ಒಂದು ಶಾಂತಿ ಆನಂದ ಪ್ರಾಪ್ತಿ ಆಯ್ತದ. ಯಾ ಹೆಂಗೆ ಅಂತ ಕೇಳಿದ್ರೆ, ನಾವು ಯಾವಾಗ ನಮಸ್ಕಾರ ಮಾಡ್ತೀವಿ ದೂಸರೇ ವ್ಯಕ್ತಿಗೆ, ದೂಸರೇ ವ್ಯಕ್ತಿ ನಮಸ್ಕಾರ ಮಾಡಿ ಅರ್ಥ ಅಂತ ಕೇಳಿದ್ರೆ ಅವ್ರಿಗೆ ಅವ್ರ ಮನೋಭಾವದಾಗ ಕಳ್ಕೊಳ್ಳಿ ದಯ ಪ್ರಾಪ್ತಿ ಆಯ್ತದ್ರೆ ಖುದ್ ನಮ್ಮೊಳಗೆ ಪ್ರಾಪ್ತಿ ಆಯ್ತದೆ. ಇದ್ರ ರೋಜ್ ಕಂಟು ಒಂದು 5 ಮಿನಿಟ್ ಹಿಡಿದೇವು ಅಂದರೆ ನಮ್ಮೊಳಗೆ ದಯಾ ಧರ್ಮ ಕರುಣೆ ಆಟೋಮೆಟಿಕ್ ಎಲ್ಲ ಗೊತ್ತಾಯ್ತದೆ. ದೇವ ದಾನವ ಮಾನವ ಎಲ್ಲ ಗೊತ್ತಾಯ್ತದೆ. ಗೊತ್ತಾಯ್ತದ್ರೆ ಆಟೋಮೆಟಿಕ್ ಅರುಣೇ ಗುರು. ಯಾವಾಗ ನಮ್ಮ ಅರುವಂಥ ಜೀವನದಲ್ಲಿ ಭಾಳಷ್ಟು ನಮ್ಗೆ ಶಕ್ತಿ ಪ್ರಾಪ್ತಿ ಆಯ್ತದೆ. ನಾವು ಜೀವನ ಇಟ್ಟ ರೋಜ್ ಕಂಟು ಹತ್ತಿರ 5 ಮಿನಿಟ್ ಇಟ್ಟ ಕುಂತೀವಿ ಅಂದರೆ ನಮಗೆ ನೆಗೆಟಿವ್ ಪಾಸಿಟಿವ್ ಪ್ರಾಪ್ತಿ ಆಯ್ತದೆ. ಜೀವನ ಒಂದು ಆನಂದಮಯ ಪ್ರಾಪ್ತಿ ಆಯ್ತದೆ. ಇದು ಭಾಳ ಚಂದದ ಮುದ್ರಾ, ಇದು ನಮಸ್ಕಾರ ಮುದ್ರಾ. ಯಾವಾಗ ಮಾಡ್ತಾರಬೇಕು, ಮಾಡಿ ನೋಡ್ರಿ. ನಮಸ್ಕಾರ.